आनेकल विधानसभा क्षेत्र बीजेपी टिकेट आकांक्षी आनेकल सीमित नायक लून टीवी सदर्शनदे अकस्मात टिकेट नानु राजकीय निवृत्ति होती आते बद्धर अथवा इल्वा टिकेट शिवराम पक्ष ना गुर्ति टिकेट को संतोष पक्ष नं टिकेट सिगलते राजकीय को राजकीय बेड़पाई राजकीय को राजकीय बेड़पाई वरिष्ठ करदु ननगे मनवरिके माडिद्रु नीवु याके राजकीय निवृत्ति तगोळ्तीरि पक्ष निम्मन्नु गुर्सुत्ते पत्रिकागोष्ठियल्लि प्रमुखवागि अवेल्ल विचारद बग्गे चर्चे नडेसलायितु सर् अवरु क्यांडिडेट मुख्य अल्ल पक्ष मुख्य आद्रिंद पक्षवन्न अधिकारक्के तरबेकु पक्ष आनेकल क्षेत्रदल्लि गेलिसबेकु कोने गळिगेयल्लि शिवराम अवरिगे कै तप्पितु याकागि पक्षद तीर्मानक्के नावु बद्धरागिरबेकु ಒಂದಷ್ಟು ಮುನಿಸಿದೆ ಆ ಹಿನ್ನೆಲೆಯಲ್ಲೇ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಕಾಣಿಸಲಿಲ್ಲ ಅನ್ನುವಂತ ಮಾತು ನಮ್ಮ ಜನಕ್ಕೆ ನಮ್ಮ ಫಾಲೋವರ್ಸ್ ಇದ್ದಾರಲ್ಲ ಅವರಿಗೆ ತುಂಬಾ ಆಘಾತ ಆಗಿದೆ ಅವರಿಗೆ ತುಂಬಾ ನೋವಾಗಿದೆ ತಮ್ಮ ಸಮುದಾಯವನ್ನ ಒಟ್ಟಿಗೆ ಓಲೈಸಿಕೊಂಡು ಹುಲ್ಲಳ್ಳಿ ಶ್ರೀನಿವಾಸ್ ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ ನನಗೆ ಟಿಕೆಟ್ ಸಿಕ್ಕಿದ್ರೆ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ರು ಬಣಗಳಾಗಿ ವಿಭಜನೆಯಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಏನು ಹೇಳ್ತೀರಾ ಇದಕ್ಕೆ ಯಾರಿಗೆ ವೈಮನಸ್ಸಿದ್ರೂ ಕೂಡ ಪಕ್ಷದ ಕೆಲಸ ಬಂದಾಗ ಎಲ್ಲ ಉಂಟಾಗುತ್ತೆ ಕಾರ್ಯಕರ್ತರಿಗೆ ಹುಲ್ಲಳ್ಳಿ ಶ್ರೀನಿವಾಸ್ ಅವರಿಗೆ ಏನಾದರೂ ಒಂದು ನಿಮ್ಮ ಮನದಲ್ಲದ ಮಾತನ್ನ ಹೇಳೋದಾದ್ರೆ ಬದಲಾವಣೆಯನ್ನ ಬಯಸುತ್ತೆ ಜನ ಆ ಬದಲಾವಣೆಯ ಗಾಳಿಯನ್ನ ಬರುವಾಗೆ ನೋಡಿಕೊಳ್ಳೋ ಜವಾಬ್ದಾರಿ ಹುಲ್ಲಳ್ಳಿ ಶ್ರೀನಿವಾಸ್ नमस्कार वीक्षक नहीं नोड़ता ब्लूम टीवी नानु रूपा चंद्र 2023 विधानसभा चुनाव दिनदिन दिन के रंगेरता है प्रमुख आनेकल विधानसभा क्षेत्र में टिकेट आकांक्षी शिवराम कोने गळिगेयल्ली टिकेट कूड़ा कई तप्तु अदर जो बीजेपी अभ्यर्थी हुल्लळ्ळि श्रीनिवास कण के इतने प्रमुख मत गमनप अरे आनेकल बीजेपी केविष्ट वड़कुगळु केळिबरता है समुदाय ಕೊಂಡು ಹೋಗಿ ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಹೊಣೆಗಾರಿಕೆ ಕೂಡ ಬಿಜೆಪಿ ಮುಖಂಡರಲ್ಲಿ ಇರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ಐಎಎಸ್ ಅಧಿಕಾರಿಯಾಗಿದ್ದಂತ ಶಿವರಾಮ್ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ಇವತ್ತಿನ ಪತ್ರಿಕಾ ಗೋಷ್ಠಿಯಲ್ಲಿ ಪ್ರಮುಖವಾಗಿ ಅವೆಲ್ಲ ವಿಚಾರದ ಬಗ್ಗೆ ಚರ್ಚೆ ನಡೆಸಲಾಯಿತು ಸರ್ ಉದ್ದೇಶ ಇಷ್ಟೇ ಪಕ್ಷ ಬಹಳ ಮುಖ್ಯ ಇವತ್ತು ಪಕ್ಷ ಉಲ್ಲಳ್ಳಿ ಶ್ರೀನಿವಾಸ್ಗೆ ಟಿಕೆಟ್ ನೀಡಿದೆ ಅವರು ಕ್ಯಾಂಡಿಡೇಟ್ ಮುಖ್ಯ ಅಲ್ಲ ಪಕ್ಷ ಮುಖ್ಯ ಆದ್ರಿಂದ ನಾವು ಅವರ ಪರವಾಗಿ ನಾವು ಕೆಲಸ ಮಾಡಬೇಕು ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಪಕ್ಷ ಆನೇಕಲ್ ಕ್ಷೇತ್ರದಲ್ಲಿ ಗೆಲ್ಲಿಸಬೇಕು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪಣ ತೊಟ್ಟಿದ್ದೀವಿ ಸರ್ ಎಲ್ಲೋ ಒಂದು ಕಡೆ ಮಾತು ಕೇಳಿ ಬರ್ತಾ ಇತ್ತು ಈ ಬಾರಿ ಟಿಕೆಟ್ ಶಿವರಾಮ್ ಅವರಿಗೆ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಬಿಜೆಪಿ ಮುಖಂಡರೊತ್ತಿಗೆ ಮಾತುಕತೆಯನ್ನ ನಡೆಸಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು ಅಂದ್ರೆ ಕೊನೆ ಗಳಿಗೆಯಲ್ಲಿ ಶಿವರಾಮ್ ಅವರಿಗೆ ಕೈ ತಪ್ಪಿತು ಯಾಕಾಗಿ ಇಲ್ಲ ನನಗೆ ಟಿಕೆಟ್ ಗ್ಯಾರಂಟಿ ಅಂತ ನಾನು ಅನ್ಕೊಂಡಿದ್ದೆ ಯಾಕೆಂದ್ರೆ ನಾವು 10 ವರ್ಷದಿಂದ ಈ ಪಕ್ಷದಲ್ಲಿ ನಾನು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೇನೆ ನನಗೆ ಟಿಕೆಟ್ ಈ ಸಾರಿ ಕೈ ತಪ್ಪಲ್ಲ ಅಂತ ನಾನು ಅನ್ಕೊಂಡಿದ್ದೆ ಆದರೆ ಕೊನೆಗಳಿಗೆನಲ್ಲಿ ಪಕ್ಷದ ತೀರ್ಮಾನ ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧರಾಗಿರಬೇಕು ಪಕ್ಷ ಉಲ್ಲಳ್ಳಿ ಶ್ರೀನಿವಾಸ್ಗೆ ಟಿಕೆಟ್ ಕೊಟ್ಟಿದೆ ನಾವು ಅದನ್ನ ಸ್ವಾಗತಿಸುತ್ತೇವೆ ಅದಕ್ಕೆ ನಮಗೇನು ಬೇಜಾರಿಲ್ಲ ಒಟ್ಟಿನಲ್ಲಿ ನಾವು ಪಕ್ಷವನ್ನ ಗೆಲ್ಲಿಸಲಿಕ್ಕೆ ಕೆಲಸ ಮಾಡ್ತೇವೆ ಶಿವರಾಮ್ ಅವರು ಮೊದಲೇ ಹೇಳಿದ್ರು ಪಕ್ಷ ಏನೇ ಜವಾಬ್ದಾರಿಯನ್ನು ಕೊಟ್ರು ಅದನ್ನು ನಿಭಾಯಿಸಿಕೊಂಡು ಹೋಗ್ತೀವಿ ನಾವು ಅಂತ ಆದರೆ ಹುಲ್ಲಳ್ಳಿ ಶ್ರೀನಿವಾಸ್ ಅವರು ನಾಮಪತ್ರ ಸಲ್ಲಿಸುವಂತ ವೇಳೆಯಲ್ಲಿ ಎಲ್ಲೋ ಒಂದು ಕಡೆ ಶಿವರಾಮ್ ಅವರ ವಿಚಾರವಾಗಿ ಕೂಡ ಕೆಲವೊಂದಿಷ್ಟು ಮಾತುಗಳು ಕೇಳಬಂತು ಎಲ್ಲೋ ಅವರ ಕಡೆ ಒಂದಷ್ಟು ಮುನಿಸಿದೆ ಆ ಹಿನ್ನೆಲೆಯಲ್ಲಿ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಕಾಣಿಸಲಿಲ್ಲ ಅನ್ನುವಂತ ಮಾತು ಏನು ಹೇಳ್ತೀರಾ ಸರ್ ಇಲ್ಲ ಅವತ್ತು ನನಗೆ ಅವರು ಕರೆದಿರಲಿಲ್ಲ ಕರೆದಿದ್ರೆ ಖಂಡಿತ ಬರ್ತಾ ಇದೆ ನನಗೆ ಪಕ್ಷದ ಕೆಲಸದಲ್ಲಿ ನಾನು ಮುನ್ಸ್ಕೊಳ್ಳೋದು ಆಗಲಿ ಅಥವಾ ಬೇಜಾರ ಅವೆಲ್ಲ ಏನು ನನಗೇನಿಲ್ಲ ಪಕ್ಷದ ಸಿದ್ಧಾಂತ ಅದಕ್ಕೆ ಮೆಚ್ಚಿ ನಾವು ಬಂದಿದ್ದೇವೆ ನಾನು ವೇಟ್ ಮಾಡ್ತಿದ್ದೆ ಏನಂದ್ರೆ ನಮ್ಮ ನಾರಾಯಣಸ್ವಾಮಿ ಅವರು ಅವರನ್ನ ಕೇಳಿ ಅವರ ಹತ್ರ ಚರ್ಚೆ ಮಾಡಿ ಅವರು ನಾವು ಜೊತೆನಲ್ಲಿ ಪತ್ರಿಕಾಗೋಷ್ಠಿ ಕರೆದು ನಂತರ ನಾವು ಹೆಜ್ಜೆ ಇಡೋಣ ಅಂತಂತೇಳಿ ಅದಕ್ಕೋಸ್ಕರ ವೇಟ್ ಇವತ್ತು ಮಾಡಿದ್ದೇವೆ ನಾವು ಇವತ್ತು ಪತ್ರಿಕಾಗೋಷ್ಠಿ ನಾವಿಬ್ಬರು ಮಾಡಿದ್ದೇವೆ ಇನ್ನು ಮುಂದೆ ನಾವು ಕೆಲಸ ಮಾಡ್ತೇವೆ
ಹಾಗಿದ್ರೆ ಶಿವರಾಮ್ ಅವರು ಯಾವುದೇ ರೀತಿ ಬೇಸರ ಇಲ್ಲದೆ ಟಿಕೆಟ್ ಸಿಗಲಿಲ್ಲ ಅನ್ನುವಂತ ಒಂದು ಬೇಸರ ಇಲ್ಲದೆ ತಮ್ಮ ಸಮುದಾಯವನ್ನ ಒಟ್ಟಿಗೆ ಓಲೈಸಿಕೊಂಡು ಹುಲ್ಲಳ್ಳಿ ಶ್ರೀನಿವಾಸ್ ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ ಖಂಡಿತ ಯಾಕೆಂದ್ರೆ ಉದ್ದೇಶ ಅದಕ್ಕೋಸ್ಕರ ನಾನು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಯಾಕೆಂದ್ರೆ ನಮ್ಮ ನಮ್ಮ ಜನಕ್ಕೆ ನಮ್ಮ ಫಾಲೋವರ್ಸ್ ಇದ್ದಾರಲ್ಲ ಅವರಿಗೆ ತುಂಬಾ ಆಘಾತ ಆಗಿದೆ ಅವರಿಗೆ ತುಂಬಾ ನೋವಾಗಿದೆ ಈ ಆನೇಕಲ್ ಕ್ಷೇತ್ರದಲ್ಲಿ ಇರತಕ್ಕಂತ ನಮ್ಮ ಫಾಲೋವರ್ಸ್ ಅವರು ಕೆಲವರು ಬೇರೆ ಬೇರೆ ಪಕ್ಷದಲ್ಲಿ ಇದ್ರೂ ಕೂಡ ನನಗೆ ಟಿಕೆಟ್ ಸಿಕ್ಕಿದ್ರೆ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ರು ಹಾಗಾಗಿ ನನಗೆ ಟಿಕೆಟ್ ಸಿಕ್ಕಲಿಲ್ಲ ಅಂತ ಅವರು ತುಂಬಾ ದುಗುಡ ಆಗಿದೆ ಆಘಾತ ಆಗಿದೆ ಅದಕ್ಕೆ ನಿಮ್ಮ ಮೂಲಕ ನಾನು ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಅವರಿಗೆ ಮನವಿ ಮಾಡ್ಕೊಳ್ತೇನೆ ನೀವೇನು ತಲೆ ಕೆಡಿಸ್ಕೋಬೇಡಿ ನನಗೆ ಮುಂದಿನ ದಿನಗಳಲ್ಲಿ ಪಕ್ಷ ನನ್ನನ್ನು ಗುರುತಿಸುತ್ತೆ ನನಗೆ ತಕ್ಕದಂತೆ ಒಂದು ಹುದ್ದೆಯನ್ನು ಅವರು ಕೊಡ್ತಾರೆ ಅದನ್ನು ಪಕ್ಷದ ವರಿಷ್ಠರು ಈಗಾಗಲೇ ನನಗೆ ಹೇಳಿದ್ದಾರೆ ಆದ್ದರಿಂದ ನೀವು ಧೃತಿಗೆಡದೆ ಪಕ್ಷವನ್ನು ಗೆಲ್ಲಿಸತಕ್ಕಂಥ ಕೆಲಸ ಮಾಡಬೇಕು ನೀವು ಪಕ್ಷವನ್ನು ಗೆಲ್ಲಿಸಿದ್ರೆ ಅದಕ್ಕೆ ನಮಗೆ ಗೌರವ ಬರ್ತದೆ ನಮ್ಮ ನಾರಾಯಣಸ್ವಾಮಿಯವ್ರ ಗೌರವ ಬರ್ತದೆ ಅಂತ ಹೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ ಸರ್ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ನಮ್ಮ ಬ್ಲೂಮ್ ಟಿವಿಯ ಸಂದರ್ಶನದಲ್ಲೇ ನೀವು ಹೇಳಿದ್ರಿ ಅಕಸ್ಮಾತ್ ಏನಾದರೂ ಟಿಕೆಟ್ ಸಿಗಲಿಲ್ಲ ಅಂದರೆ ನಾನು ರಾಜಕೀಯ ನಿವೃತ್ತಿ ಹೊಂದ್ತೀನಿ ಎನ್ನುವ ಮಾತು ಹೇಳಿದ್ರಿ ಆ ಮಾತಿಗೆ ಬದ್ಧರಾಗಿದ್ದೀರಾ ಅಥವಾ ಇಲ್ವಾ ಇಲ್ಲ ನಾನು ರಾಜಕೀಯ ನಿವೃತ್ತಿ ತಗೊಳ್ಬೇಕು ಅಂತಲೇ ಇದ್ದೆ ನಾನು ಏನು ನನಗೇನು ಮಾಡಲೇಬೇಕು ಅಂತ ಏನಿಲ್ಲ 30 ವರ್ಷ IAS ಅಧಿಕಾರಿಯಾಗಿ ನಾನು ಸೇವೆ ಮಾಡಿದ್ದೇನೆ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ ಪಕ್ಷಕ್ಕೆ ಬಂದ ಮೇಲೂ ಕೂಡ ಪಕ್ಷದ ಕೊಟ್ಟಂಥ ಕೆಲಸವನ್ನು ಈ ರಾಜ್ಯದಲ್ಲಿ ನಾನು ಪಕ್ಷಕ್ಕೆ ಸೇರಿದ ಮೇಲೆ ಎಲ್ಲೆಲ್ಲಿ ಬೈ ಎಲೆಕ್ಷನ್ ಆಯಿತು ಯಾವ್ಯಾವ ಪಕ್ಷ ನನ್ನ ಕೆಲಸ ವಹಿಸಿದೆ ನಿಷ್ಠೆಯಿಂದ ನಾನು ಮಾಡಿದ್ದೇನೆ ಈಗ ನಾನು ಈ ಬೇಡವೇ ಬೇಡ ರಾಜಕೀಯ ಅಂತಿದ್ದೆ ಆದರೆ ನಮ್ಮ ವರಿಷ್ಠರು ಕರೆದು ನನಗೆ ಮನವರಿಕೆ ಮಾಡಿದ್ರು ನೀವು ಯಾಕೆ ರಾಜಕೀಯ ನಿವೃತ್ತಿ ತಗೊಳ್ತೀರಿ ಪಕ್ಷ ನಿಮ್ಮನ್ನು ಗುರುತಿಸುತ್ತೆ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಿದೆ ನಾವು ಮಾಡ್ತೇವೆ ಆದ್ದರಿಂದ ನೀವು ಕೆಲಸ ಮಾಡಿ ಅಂತ ಹೇಳಿದ್ರು ಅದಕ್ಕೆ ಮಾಡ್ತೇವೆ ಸರ್ ಮತ್ತೊಂದು ಪ್ರಶ್ನೆ ಆನೇಕಲ್ ಕ್ಷೇತ್ರದಲ್ಲಿ 10ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ರು ಬಿಜೆಪಿ ಟಿಕೆಟ್ ಬೇಕೇ ಬೇಕು ಅಂತ ಆದರೆ ಈಗ ಫೈನಲ್ ಆಗಿ ಹುಲ್ಲಳ್ಳಿ ಶ್ರೀನಿವಾಸ್ ಅವರಿಗೆ ಸಿಕ್ಕಿದೆ ಎಲ್ಲೋ ಒಂದು ಕಡೆ ನಾರಾಯಣ ಸ್ವಾಮಿ ಅವರ ಬಣ ಮತ್ತೊಂದು ಕಡೆ ಹುಲ್ಲಳ್ಳಿ ಶ್ರೀನಿವಾಸ್ ಅವರ ಬಣ ಇನ್ನೊಂದು ಕಡೆ ಹಿರಿಯ ನಾಯಕರ ಬಣ ಈ ರೀತಿಯಾಗಿ ಹಂತ ಹಂತವಾಗಿ ಬಣಗಳಾಗಿ ವಿಭಜನೆಯಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಏನು ಹೇಳ್ತೀರಾ ಇದಕ್ಕೆ ಇಲ್ಲ ನಮ್ಮಲ್ಲಿ ಬಣನೇ ಇಲ್ಲ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಯಾರಿಗೆ ವೈಮನಸ್ಸು ಇದ್ರೂ ಕೂಡ ಪಕ್ಷದ ಕೆಲಸ ಬಂದಾಗ ಎಲ್ಲ ಒಂದಾಗ್ಬಿಡ್ತದೆ ಇವತ್ತು ನೋಡಿ ಇವತ್ತು ಲೀಡರ್ಸ್ ಪ್ರೆಸ್ ಮೀಟ್ಗೆ ಪ್ರತಿಯೊಬ್ಬರು ಬಂದಿದ್ದಾರೆ ಇಂಪಾರ್ಟೆಂಟ್ ಲೀಡರ್ಸ್ ಎಲ್ಲ ಬಂದಿದ್ದಾರೆ ಹಾಗಾಗಿ ಯಾರಿಗೆ ಟಿಕೆಟ್ ಸಿಗಲಿ ಸಿಗದೆ ಹೋಗಲಿ ಪಕ್ಷದ ಕೆಲಸ ಮಾಡಲಿಕ್ಕೆ ಎಲ್ಲರೂ ಒಗ್ಗಟ್ಟಾಗ್ತಾರೆ ಅದು ನನ್ನ ನಂಬಿಕೆ ಇದೆ ಅದೇ ರೀತಿ ಇವತ್ತು ಆಗಿದ್ದಾರೆ ಸರ್ ಕೊನೆಯದಾಗಿ ನಿಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ಹಾಗೆ ಆನೇಕಲ್ ಅಭಿವೃದ್ಧಿಯ ವಿಚಾರವಾಗಿ ಏನಾದರೂ ಒಂದು ನಿಮ್ಮ ಪಕ್ಷದ ಅಭ್ಯರ್ಥಿಗೆ ಸಜೆಸ್ಟ್ ಮಾಡುವುದಾದರೆ ಅಂದರೆ ಇಂಥ ಒಂದು ಅಭಿವೃದ್ಧಿ ಕೆಲಸಗಳ ಕಾರ್ಯಗಳಾಗಬೇಕು ಒಂದು ಹೊಣೆಗಾರಿಕೆ ಜವಾಬ್ದಾರಿಯನ್ನು ಹುಲ್ಲಳ್ಳಿ ಶ್ರೀನಿವಾಸ್ ಅವರಿಗೆ ನೀಡಿದ್ದಾರೆ ಅದನ್ನು ಹೊತ್ಕೊಂಡು ನಿಭಾಯಿಸಬೇಕು ಯಾಕಂದರೆ IAS ಅಧಿಕಾರಿಯಾಗಿ ಸಾಕಷ್ಟು ಕೆಲವೊಂದಿಷ್ಟು ಯೋಜನೆಗಳನ್ನು ಜಾರಿಗೊಳಿಸಿದಂಥವರು ಹಾಗೆ ಆನೇಕಲ್ನಲ್ಲಿ ಸ್ವಚ್ಛ ಭಾರತ ಅಭಿಯಾನವನ್ನು ಕೂಡ ಶುರು ಮಾಡಿದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಆಗಿ ಕೊನೆಯದಾಗಿ ಕಾರ್ಯಕರ್ತರಿಗೆ ಹುಲ್ಲಳ್ಳಿ ಶ್ರೀನಿವಾಸ್ ಅವರಿಗೆ ಏನಾದರೂ ಒಂದು ನಿಮ್ಮ ಮನದಾನದ ಮಾತನ್ನು ಹೇಳೋದಾದರೆ ಇವತ್ತು ಪಕ್ಷದ ಅಭ್ಯರ್ಥಿಯಾಗಿ ಹುಲ್ಲಳ್ಳಿ ಶ್ರೀನಿವಾಸ್ ಅವರು ಅಭ್ಯರ್ಥಿಯಾಗಿದ್ದಾರೆ ಅವರು ಗೆದ್ದ ಮೇಲೆ ಮೊಟ್ಟ ಮೊದಲು ಮಾಡಬೇಕಾದ ಕೆಲಸ ಆನೇಕಲ್ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥ ಭ್ರಷ್ಟಾಚಾರಕ್ಕೆ ಒಂದು ಕಡಿವಾಣ ಹಾಕಬೇಕು ಇದು ಮೊದಲನೇ ಕೆಲಸ ಮತ್ತು ರಸ್ತೆಗಳು ಹಾಳಾಗೋಗಿವೆ ರಸ್ತೆಗಳು ಸರಿ ಮಾಡಬೇಕು ಮತ್ತು ಆನೇಕಲ್ನಲ್ಲಿ ನೀರಿನ ಸಮಸ್ಯೆ ಕುಡಿಯೋ ನೀರಿನ ಸಮಸ್ಯೆ ತುಂಬ ಇದೆ ಅದನ್ನು ಸರಿ ಮಾಡಬೇಕು ಒಟ್ಟಿನಲ್ಲಿ ಪಕ್ಷ ಬದಲಾವಣೆಯನ್ನು ಬಯಸುತ್ತೆ ಜನ ಆ ಬದಲಾವಣೆಯ ಗಾಳಿಯನ್ನು ಬರುವಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಹುಲ್ಲಳ್ಳಿ ಶ್ರೀನಿವಾಸ್ ವೀಕ್ಷಕರೇ ನೋಡಿದ್ರಲ್ಲ ಇದಿಷ್ಟು ಕೆ ಶಿವರಾಮ್ ಅವರ ಮಾತಾಗಿರುವಂಥದ್ದು ಅಂದರೆ ಪ್ರಮುಖವಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿರುವಂಥ ಹುಲ್ಲಳ್ಳಿ ಶ್ರೀನಿವಾಸ್ ಅವರಿಗೆ ತಮ್ಮ ಒಂದು ಸಲಹೆಯನ್ನು ನೀಡುವ ಮುಖಾಂತರವಾಗಿ ಆನೇಕಲ್ ಅಭಿವೃದ್ಧಿಯ ಹಾಗೆ ಆನೇಕಲ್ ಜನತೆಯ ಕ್ಷೇಮಾಭಿವೃದ್ಧಿಗೆ ನಾವು ಶ್ರಮಿಸ್ತೇವೆ ಎನ್ನುವ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ರೂಪಚಂದ್ರ ಬ್ಲೂಮ್ ಟಿವಿ ನೀವು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ